जी मगा ये नो फोन करो यारो गीता हेलो 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 विजी ये ना इतु नाले बेळगे ಒಳ್ಳೆ ಸುದ್ದಿ ಕೊಡ್ತೀನಿ ಗೀತಾ ಈಗೇನಾಯ್ತು ಆರನೇ ಕಂಪನಿ ಎಲ್ಲರೂ ರಿಜೆಕ್ಟ್ ಮಾಡ್ತಿದ್ದಾರೆ ಗೀತಾ ವಿಜಿ ಆ ಎದುರ್ಕೋಬೇಡ ಗೀತಾ ನಾಳೆ ನನಗೆ ಇಂಟರ್ವ್ಯೂ ಇದೆ ದೊಡ್ಡ ಕಂಪನಿ ಅಲ್ಲಿ 1 ಲಕ್ಷ ಸಂಬಳ ಸಿಗೋ ಕೆಲಸ ಸಿಕ್ಕೇ ಸಿಗುತ್ತೆ ಗೀತಾ ಯಾಕೋ ಮಗ ಸಿಟಿ ಕೆಲಸ ಸಿಗುತ್ತೆ ಅಂತ ಗೀತಾಗೆ ಏನೋ ಹೇಳಿ ನಂಬಿಸ್ತಾ ಇದೀನಿ ಆದ್ರೆ ನನಗೆ ನಂಬಿಕೆ ಇಲ್ಲ ಕಣೋ ಒಂದು ಕೆಲಸ ಸಿಗೋಕೆ ಇಷ್ಟೊಂದು ಕಷ್ಟ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ನಿನ್ನ ಸ್ಥಿತಿ ನೋಡಕ್ಕೆ ಆಗ್ತಿಲ್ಲ ವಿಜಿ ಅಲ್ಲ ನೀನು ಒಂದು ಫೋನ್ ಕಾಲ್ ಮಾಡಿ ಎಷ್ಟು ಜನದ ಲೈಫ್ ಸೆಟಲ್ ಮಾಡಿದ್ಯಾ ಆದ್ರೆ ನಿನಗೆ ಬರ್ರಾ ಬರ್ರಾ राजेश हलो ನಮ್ಮ ಮಿನಿಸ್ಟರ್ ಸೂರ್ಯಪ್ರಕಾಶ್ ಅವರ ಮಗ ವಿಜಿ ಮಾತಾಡ್ತಿರೋದು ನನ್ನ ಫ್ರೆಂಡ್ ರಾಜೇಶ್ ಅಣ್ಣ ಅವರು ನಾಳೆ ನಿಮ್ಮ ಆಫೀಸಿಗೆ ಬರ್ತಾರೆ ಅವರಿಗೆ ನಿಮ್ಮ ಕಂಪನಿಯಲ್ಲಿ ಒಂದು ಕೆಲಸ ಕೊಡಬೇಕು ಅವರಿಗೆ ಸ್ಯಾಲರಿ ಎಷ್ಟು ಸ್ಯಾಲರಿ ಬೇಕು ಒಂದು 25000 ಅಣ್ಣ ನೋಡ್ರೆ ಮಂತ್ಲಿ ಅವರ ಕೈಗೆ ಒಂದು 30000 ಸಂಬಳ ಬರಬೇಕು ಓಕೆನಾ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ರಾಮಜಿ ಅವರನ್ನ ಕೇಳಿದೆ ಅಂತ ಹೇಳಿ ಆಯ್ತಾ खर्च का ಶ್ರೀಮಂತಿಕೆ ಕೊಬ್ಬನ್ನ ಮೈ ತುಂಬಿಸಿಕೊಂಡಿರೋ ನಿನ್ನಂತವರಿಗೆ ನನ್ನ ಆಫೀಸಲ್ಲ ಬೇರೆ ಎಲ್ಲೂ ಕೆಲಸ ಸಿಗಲ್ಲ ಗೆಟ್ ಔಟ್ ಗೆಟ್ ಔಟ್ ನಿನ್ನ ಯೋಗ್ಯತೆಗೆ ಆ ಸೆಕ್ಯೂರಿಟಿ ಹತ್ರ ದಿಮಾಕ್ ಮಾಡ್ಕೊಂಡು ಬಂದಿಯಲ್ಲ ಆ ಪೋಸ್ಟ್ಗೂ ಲಾಯಕ್ಕಿಲ್ಲ ನೀನು ನಾನು ಅಂದ್ಕೊಂಡಿದ್ದ ಪ್ರಪಂಚನೇ ಬೇರೆ ಆದ್ರೆ ಇರೋ ಪ್ರಪಂಚನೇ ಬೇರೆ ಸಿಟಿ ಗೀತಾ ಬಾಮ್ಮ ಊಟ ಮಾಡು ಯಾಕೆ ಸುಶೀಲ ಅವನ ಊಟಕ್ಕೆ ಕರೆಲಿಲ್ವೋ ಕರ್ದೇರಿ ಬೇಡ ಅಂದ ಬೇಡ ಅಂದ ಬಡ್ಸು ಗೀತಾ ಅಲ್ಲಿ ಕೂತ್ಕೊಂಡು ಏನು ಜಪ ಮಾಡ್ತಿದ್ಯಾ ಬಾರೆ ಊಟ ಮಾಡು ನಂಗೆ ಊಟ ಬೇಡ ಅಪ್ಪ ಊಟ ಬೇಡವಾ ಯಾಕೋ ದಿನ ರಾತ್ರಿ ವಿಜಿದ್ ಊಟ ಆದ್ಮೇಲೆ ಊಟ ಆಯ್ತು ಗುಡ್ ನೈಟ್ ಅಂತ ಮೆಸೇಜ್ ಮಾಡ್ತಿದ್ದ ಆದ್ರೆ ಅವನ ಮೆಸೇಜ್ ಇನ್ನೂ ಬಂದಿಲ್ಲ ಬಂದ ಮೇಲೆ ಮಾಡ್ತೀನಿ ದೊಡ್ಡ ಆದರ್ಶ ದಂಪತಿಗಳು ಇವರು ಮೆಸೇಜ್ ಬಂದ ಮೇಲೆ ಊಟ ಮಾಡ್ತಾಳಂತೆ ಮೆಸೇಜ್ ಮಾಡಕ್ಕೆ ಅವರತ್ರ ಫೋನ್ ಗತಿ ಇರಬೇಕಲ್ಲ ಏನು ಸತ್ಯಾರ್ಶಂದ್ರ ವಂಶಜಂತರ ನಮ್ಮ ಅಪ್ಪನ ಸಂಪಾದನೆ ತಗೊಂಡಿರೋ ಮೊಬೈಲ್ ಬೇಡ ಅಂತ ಅವರ ಅಪ್ಪನ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೋದ್ನಲ್ಲ ನಿನಗೆ ಎಲ್ಲಿಂದಾನೆ ಮೆಸೇಜ್ ಮಾಡ್ತಾನೆ ಅವನು ಮೆಸೇಜ್ ಬರ್ತಿದೆ ಅಂತ ಕಾಯ್ಕೊಂಡು ಕೂತಿದ್ರೆ ಉಪವಾಸ ಬಿಡಬೇಕಾಗುತ್ತೆ ಅದು ಅಲ್ಲದೆ ಇವತ್ತು ಅವನು ಊಟ ಮಾಡೋದಕ್ಕೆ ಅವನು ಸ್ವಂತ ಸಂಪಾದಿತ ಬಿಡಗಾಸು ಇಲ್ಲ ಅವನು ಹಾಗೆ ಊಟ ಮಾಡಕಾಗುತ್ತೆ ಇಷ್ಟು ದಿನ ಬೃಷ್ಟಾನ ಭೋಜನ ತಿನ್ನೋದು
ಬೇಡದಿರೋದನ್ನ ತಟ್ಟೆ ಬಿಡೋದು ಅಮ್ಮಂಡಿ ಇವತ್ತು ನಿನ್ನ ರಾಜಕುಮಾರ ದಮ್ಮಯ್ಯ ಅಂದ್ರು ಒಂದು ತುತ್ತು ಅನ್ನ ಸಿಗೋದಿಲ್ಲ ಇವತ್ತು ಗೊತ್ತಾಗುತ್ತೆ ಅನ್ನದ ಬೆಲೆ ವಿಜಯ ಮೇಲೆ ಪ್ರೀತಿ ಇದೆಯಾ ಬಾನು ಯಾಕ್ರಿ ಇಂಥ ಪ್ರಶ್ನೆ ಕೇಳ್ತಿದ್ದೀರಾ ಅವನು ಊಟ ಮಾಡಿದ್ನೋ ಬಿಟ್ನೋ ಅನ್ನೋ ಯೋಚನೆಯಲ್ಲಿ ನನಗೆ ಒಂದೇ ಒಂದು ತುತ್ತು ಕೂಡ ಗಂಟಲಲ್ಲಿ ಇಳಿತಾ ಇಲ್ಲ ನೀನು ಅವನಮ್ಮ ಅವನೇ ಸರ್ವಸ್ವ ಅಂತ ಹೇಳೋಳು ಅವದೇ ಯೋಚನೆ ಇಲ್ದಿರ ಆಯಾ ಊಟ ಮಾಡ್ತಾ ಇದೆಯಲ್ಲ ಬಾನು ಹಲೋ ವಿಜಿ ಮಾತಾಡ್ತಾ ಇರೋದು ವಿಜಿ ಅಲ್ಲ ಅವನಮ್ಮ ಭಾನುಮತಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀಯನೋ ಅಲ್ವಾ ಆದ್ರೆ ನನ್ನ ವಿಜಯ ಅಲ್ಲೆಲ್ಲೋ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ ಈಗ ನಿನಗೆ ತೃಪ್ತಿ ಆಯ್ತಾ ಯಾಕೆ ಯಾಕೆ ಬಂದೆ ಅವನು ಬದುಕಲ್ಲಿ ರಾಜ್ಕುಮಾರ್ ಅಂತರ ಸ್ವರ್ಗ ಸುಖ ಅನುಭವಿಸ್ತಿದ್ದ ನನ್ನ ಕಂದಂಗೆ ಈ ರೀತಿ ನರ್ಕ ತೋರಿಸೋದಕ್ಕ ಈಗ ಅವನಿಂದ ನಾವ್ ಎಲ್ಲರೂ ನೆಮ್ಮದಿನ ಕಳ್ಕೊಳ್ಳೋ ಹಾಗಾಗಿದೆ ಅದೇನೋ ಮನೆನೇ ಬೆಳಗ್ತೀನಿ ಅಂತ ನನ್ನ ಗಂಡ ನಂಬಿದ್ ಹೆಣ್ಣು ನೀನು ಈಗ ಮನೆಯಲ್ಲಿರೋರ ಮನಸ್ಸನ್ನೆಲ್ಲ ಒಡೆದು ಇಡೀ ಮನೆನೇ ಮುಳುಗಿಸ್ತಿದೆಯಲ್ಲೇ ನಿಮ್ಮಪ್ಪ ನನ್ನ ಮಗನಿಗೆ ಒಂದು ತಿಂಗಳು ಗಡುವು ಕೊಟ್ಟಿರಬಹುದು ಅದು ಕಳೆದ್ರೆ ವಿಜಿ ನಿನ್ನವನ ಆಗ್ತಾನೆ ಅನ್ನೋ ಭ್ರಮೆಯಲ್ಲೂ ನೀನು ಇರಬಹುದು ಒಂದಂತು ಬರ್ದಿಟ್ಕೋ ಈ ಜನ್ಮದಲ್ಲಿ ವಿಜಿ ನಿನ್ನವನಾಗೋದಿಲ್ಲ ಅವನು ಒಂದು ತಿಂಗಳಲ್ಲಿ ಒಂದು ಲಕ್ಷ ಸಂಪಾದನೆನೂ ಮಾಡೋದಿಲ್ಲ ಸಂಪಾದಿಸ್ತಾನೆ ಅವನಿಗೆ ಆ ತಾಕತ್ ಇದೆ ನನ್ನ ಗಂಡ ಗೆದ್ದೇ ಗೆಲ್ತಾನೆ ನನ್ನನ್ನ ಪಡ್ಕೊಂಡೇ ಪಡ್ಕೊಳ್ತಾನೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ರಾಮ 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 ಹರೇ 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 ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಏನೋ ನಿನ್ನ ಮಗಳು ಬೆಳ್ಳಂ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ತಾ ರಾಮಕೃಷ್ಣ ಅಂತಿದಳಲ್ಲ ರೀ ಇವತ್ ನಮ್ ವಿಜಿ ಎಲ್ಲೋ ಕೆಲಸ ಕೇಳಕ್ ಹೋಗಿದ್ದಾನಂತೆ ಕೆಲಸ ಸಿಗೋದು ಪಕ್ಕಾ ಅಂತೆ ಅದಕ್ಕೆ ಸಿಹಿ ಸುದ್ದಿ ಬರೋ ಮುಂಚೆ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದಾಳೆ ನಿನ್ನೆಯಿಂದ ಇವತ್ತಿನವರೆಗೂ ಎಷ್ಟೆಷ್ಟೋ ಕಂಪ್ನಿಗೆ ಓಡಾಡಿದೆ ಆದ್ರೆ ನನಗೆ ಕೆಲಸ ಸಿಕ್ಕಿಲ್ಲ ಆದ್ರೆ ನೀನೇನು ಎದುರ್ಕೋಬೇಡ ಗೀತಾ ನನ್ನ ಮೊದಲನೇ ಪ್ರಯತ್ನ ಸೋತಿರ್ಬೋದು ಆದ್ರೆ ಇನ್ನೂ ಟೈಮ್ ಇದೆ ನಾನು ಗೆದ್ದೇ ಗೆಲ್ತೀನಿ ನನ್ನನ್ನು ನಂಬು ಗೀತಾ ಅಲ್ಲ ಆಮೆ ಮೊಲದ ಕತೆ ಏನಾಯ್ತು ಅಲ್ಲಿ ಆಮೆ ಅಟ್ಲೀಸ್ಟ್ ಓಡ್ತು ಈ ಆಮೆ ಬರೀ ವೇಸ್ಟ್ ಪಾಪ ಗೀತಾ ಭ್ರಮೆಯಲ್ಲಿ ತುಂಬಾ ಕಷ್ಟ ಪಡ್ತಾ ಇದೀಯ ಬಿಡ್ಕೊಳಮ್ಮ ಅದೇನ್ ನೈವೇದ್ಯ ಅಂದಲ್ಲ ಕೊಡಿಲಿ
ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಗಮಗಮ ಅಂತ ಇದೆ. ಆ ಭಗವಂತ ಏ ಬಿ ಪಿ ಶ್ರೀನಿವಾಸ ಶ್ರಮಜೀವಿ ತಿನ್ನು ಅಂತ ಕಳ್ಸಿಕೊಟ್ಟಿದ್ದಾನೆ.